ಕೊಪ್ಪಳ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರ ಸಂಘವು ಗಂಗಾವತಿಯ ಐಎಂಎ ಸಭಾಂಗಣದಲ್ಲಿ ಶೈಕ್ಷಣಿಕ ಸಮ್ಮೇಳನವನ್ನು ಏರ್ಪಡಿಸಿತು। ಈ ಸಂಬಂಧ ಆಯೋಜಿತವಾಗಿದ್ದ ವೇದಿಕೆ ಕಾರ್ಯಕ್ರಮವನ್ನು ಪ್ರಾಂಶುಪಾಲ ಸಿದ್ದು ಯಾಪಲಪರವಿ ಅವರು ಉಪಸ್ಥಿತರಿದ್ದ ಅತಿಥಿಗಳೊಂದಿಗೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು। ನಂತರ ಸಿದ್ದು ಯಾಪಲಪರವಿ, ಸೋಮನಗೌಡ ಪಾಟೀಲ್ ಮತ್ತಿತರರು ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ನಿರ್ಭಯ, ನಿರಾಕರಣೆ ಹಾಗೂ ನಿರ್ಲಿಪ್ತ ಮನೋಭಾವನೆಗಳನ್ನು ಅಳವಡಿಸಿಕೊಂಡರೆ ಯಶಸ್ಸು ಕಾಣಲು ಸಾಧ್ಯ ಎಂದರು। सो हम निभाये कॉविड समय उपन्यास मकड़ निभायसली प्राचार्य आड़ वर्ग दी सवाल उद्देश्य शैक्षणिक उपन्यास ना मोदलने उद्देश्य आ कार्यक्रम नड़ीता है कार्यक्रम मुगद ना सरल सज्जनिके अत्यंत अल्पावधिया उपनिर्देशक कार्य निर्वहिसुवंता अप्पिकोळ्ळुवंत आत्मीय स्वभाव समय प्रज्ञे हेच्चिन महत्वव कोट्टतक्कंत उपनिर्देशकरु बरुव 31ने तारीखिनंदु निवृत्ति आगिद्दारे। केवल 3-4 तिंगळुगळल्लि ಈ ನಮ್ಮ ಜಿಲ್ಲೆಯ ಎಲ್ಲ ಉಪನ್ಯಾಸಕ ಸಮಸ್ತ ಬಳಗದ ಪದವಿ ಪೂರ್ವ ಕಾಲೇಜುಗಳ ಎಲ್ಲ ಸಿಬ್ಬಂದಿ ವರ್ಗದವರ ಮನಗೆದ್ದಿರುವಂತ ಮಹಾನ್ ವ್ಯಕ್ತಿಗಳು ವಿದ್ಯಾರ್ಥಿಗಳು ರೆಸ್ಟ್ಲೆಸ್ ಆಗಿದ್ದಾರೆ। ಅವರಿಗೆ ಮನೆಯಲ್ಲಿ ಇರಬೇಕಂತ ಎಷ್ಟು ಖುಷಿ ಆಗ್ತಿತ್ತು, ಈ ಮನೆಯಲ್ಲಿ ಇರೋದು ಬೇಜಾರಾಗಿದೆ। ಆದರೆ ಶಿಕ್ಷಕರಿಗೆ ಪಾಲಕರಿಗೆ ಅವರನ್ನು ಕಳಿಸಲಿಕ್ಕೆ ಧೈರ್ಯ ಇಲ್ಲ। ದೇರ್ ಇಸ್ ಅ ಲಾಟ್ ಆಫ್ ಕಾಂಟ್ರಡಿಕ್ಷನ್। ಕೊರೋನಾ ಇಷ್ಟು ಭಯಾನಕವಾದದ್ದು ಹೆಂಗ್ ಹೋಯ್ತು ಅನ್ನೋದು ಕೂಡ ಅಷ್ಟೇ ಭಯಾನಕವಾದದ್ದು। ಮತ್ತೆ ಹೇಳ್ತಾರೆ ಕೆಲವರು ಮಾಧ್ಯಮಗಳಲ್ಲಿ ಬಹಳ ಭೀಕರವಾಗಿ ಇನ್ನೊಂದು ಹೊಸದು ಬರುತ್ತೆ, ಇನ್ನೊಂದು ಹೊಸದು ಬರುತ್ತೆ। ಯಾರಿಗೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅಂತೂ ಹಿಂಗ್ ಬರ್ತದ। ಅದಕ್ಕೆ ನಾವು ಈ ಒಂದಕ್ಕೆ ತಯಾರಾಗಬೇಕಂತಂದ್ರೆ ಇಬ್ಬರು ಲೀವ್ ಬಿಡ್ಲಿ, ಇರೋವರೆಗೆ ಖುಷಿಯಿಂದ ಮಾಡೋ ಕೆಲಸಗಳನ್ನು ಮಾಡಬೇಕು ಅನ್ನುವಂತ ಒಂದು ಮನಸ್ಥಿತಿ ನಮಗೆ ಬರಬೇಕು। ಅದು ಏನದು, ಬಹಳಷ್ಟು ಜನ ನಮ್ಮ ಸ್ನೇಹಿತರು ಮಾಸ್ಕ್ ಹಾಕೊಂಡೇ ಸತ್ತು ಹೋಗ್ರು, ಬೆಳಗ್ಗೆ ವಾಕ್ ಹೋದ್ರು ಮಾಸ್ಕ್ ಹಾಕೊಂಡು ಹೋಗೋರು। ಪ್ರಾಬ್ಲಮ್ ಏನಾಯ್ತಂದ್ರೆ ಬೆಳಗ್ಗೆ ವಾಕ್ ಹೋಗೋ ಮುಂದೆ ಮಾಸ್ಕ್ ಹಾಕೊಂಡ್ರೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ। ನಾ ಹೇಳಿದೆ ಅವ್ರಿಗೆ ಏನು ಹುಚ್ಚಿ ಹಿಡಿದಿದೆ ನಿಮಗೆ ಅಂತ, ಇಲ್ಲ ಹೇಳಿಬಿಟ್ಟಾರ ಅವ್ನಿಗೆ ಹುಚ್ಚಿರೋಂಗೆ ದೂರ ನಿಂತ್ಕೊಂಡೆ ಮಾತಾಡೋದು, ಕರೋನಾ ಇದ್ದಾಗ ಮೈಮೇಲೆ ಮಾತಾಡೋದು, ಕರೋನಾ ಹೋದ್ಮೇಲೆ ದೂರ ನಿಂತ್ಕೊಂಡು ಮಾತಾಡೋದು, ದಿಸ್ ಇಸ್ ಅವರ್ ಕಲ್ಚರ್। ಹೆದರಿದ್ರೆ ಹೆದರಿಸ್ಲಿಕ್ಕೆ ನಮ್ಮಷ್ಟು ಬೆಸ್ಟ್ ಎಕ್ಸಾಂಪಲ್ ಜಗತ್ತಿನಲ್ಲಿ ಯಾರೂ ಇಲ್ಲ। ನಮಗೆ ಬೇಜಾರಾಗುತ್ತೆ, ನಮ್ಮ ರಿಟೈರ್ಡ್ ಪ್ರಿನ್ಸಿಪಾಲ್ ಒಬ್ಬರು ವಾಕ್ ಬಂದಾಗ ಯಾವಾಗಲೂ ಮಾಸ್ಕ್ ಹಾಕೋರು, 24 ಸಾವಿರ ಮಲಗಿದಾಗೂ ಹಾಕೋರು। ಸರ್ ಇದು ಭಾಳ ಡೇಂಜರಸ್ ರೀ, ಹೆದರೋದಂದ್ರೆ ಈ ಬರೀ ಹೆದರಬಾರ್ದೆ ಅಂದೆ, ಪಾಪ ಅವರನ್ನ ಕರೋನಾ ಬಿಡಲೇ ಇಲ್ಲ। ಹಾಗೆ ಮನುಷ್ಯ ಈ ಥರದ ಭಯದಲ್ಲಿ 3 ಸೂತ್ರಗಳು, ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತಿದಾರನಾಗಿ 2 ದಶಕಗಳ ಪಯಣದಲ್ಲಿ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಬದುಕಿನಲ್ಲಿ ಮನುಷ್ಯ ಯಶಸ್ಸಿಗೆ 3 ಸೂತ್ರಗಳನ್ನು ಅಳವಡಿಸ್ಕೊಳ್ಬೇಕು, ನಿರ್ಭಯ, ನಿರಾಕರಣೆ ಮತ್ತು ನಿರ್ಲಿಪ್ತತೆ। ನಮಗೆ ಬದುಕಿನಲ್ಲಿ ಯಾವುದೇ ವಿಷಯವಾಗಿ ಭಯ ಅನ್ನೋದು ಒಂದ್ಸಲ ಹೋಗ್ಬಿಡ್ತು ಅಂತಂದ್ರೆ, ಭಯಕ್ಕೆ ನಾವು ಮೂಲ ಆಗಿಬಿಟ್ಟಂದ್ರೆ ನಮಗೆ ಯಾವುದೇ ವೃತ್ತಿಯಲ್ಲಿ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ। ಈ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವಿ ರಾಜಶೇಖರ್, ನಿವೃತ್ತ ಉಪನಿರ್ದೇಶಕ ಎಲ್ ಟಿ ರಾಟಿಮನಿ, ಪ್ರಮುಖರಾದ ಬಸವರಾಜ್, ಡಿ ಬಿ ಗಡೈದ್ ಮತ್ತಿತರರು ಉಪಸ್ಥಿತರಿದ್ದರು।